ಅಲ್ಲಿ ಹೋಗ್ಬೇಡ್ರಿ, ಹಿಂದೆ ನಿಂತ್ಕೊಂಡು ತಗೊಳ್ರಿ, ಬನ್ನಿ ಕಡೆಗೆ, ಒಬ್ರು ಎಲ್ಲ ಹೋಗ್ತಾರೆ, ಬನ್ರಿ, ನಾವೇ ಹಿಂದೆ ಬಂದು ನಿಂತಿದ್ದೀವಿ. ಅಷ್ಟು ಇದ್ರೆ ಸಿಗ್ತಲ್ಲ ಫ್ರೆಂಡ್ಗಳು. ಬಸವರಾಜ್ ಹೋಗವ್ರೆ, ಬಸವರಾಜ್ ಹೋಗವ್ರೆ, ಅತ್ಯಂತ ಸಂತೋಷವಾದ ವಿಷಯ. ನಮ್ಮ ಧರ್ಮವನ್ನು ಇಷ್ಟು ದೊಡ್ಡ ಮಟ್ಟದಲ್ಲಿ ಇಲ್ಲಿ ಬೆಳೀತಾ ಇದೆ ಅಂತ ನಮ್ಮ ಅತ್ಯಂತ ಸಂತೋಷದ ವಿಷಯ. ನಿಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದು ನಮ್ಮ ಸೌಭಾಗ್ಯ. ಇವತ್ತು ಧರ್ಮದ ಪರವಾಗಿ ಮಾತಾಡಲು ಸ್ವಾಮಿಗಳಿದ್ದಾರೆ, ಮತ್ತೆ ಇಲ್ಲಿ ಎಲ್ಲ ಹಿರಿಯರಿದ್ದಾರೆ. ನಾನು ಅಷ್ಟೊಂದು ಮಾತಾಡಲ್ಲ, ನನ್ನ ಸಂದೇಶ ಇಷ್ಟೇನೆ. ನಾನು ಪ್ರತಿಯೊಂದು ಧಾರ್ಮಿಕ ಸ್ಥಳದಲ್ಲಿ ಭಾಗಿಯಾಗುವಾಗ ಯಾವಾಗಲೂ ಹೇಳೋದು, ಒಂದು ಎರಡು ಮೂರು ಹಿಂದೆ ದಿನದಿಂದ ನಾವು ವಿಶ್ವ ಪರಿಸರ ದಿನ ನಡೆದಿದೆ. ಈ ಪರಿಸರದಲ್ಲಿ ಸಮಸ್ಯೆಗಳನ್ನು ಹೆಚ್ಚಾಗಿ ದಿನ ದಿನಕ್ಕೂ ಹೆಚ್ಚಾಗ್ತಾ ಇದೆ. ಈ ಎಲ್ಲಕ್ಕೂ ನಾವು ಈ ಸಮಸ್ಯೆಗಳನ್ನು ಪರಿಹರಿಸೋದಕ್ಕಾಗಿ ನಾವು ಶುರುವಾಗಬೇಕು ನಮ್ಮ ಧಾರ್ಮಿಕ ಸ್ಥಳದಲ್ಲಿ. ಹಿಂದಿನಿಂದನೂ ನಮ್ಮ ಪದ್ಧತಿ ಬಂದಿರೋದು ಎಲ್ಲ ಬದಲಾವಣೆಗಳನ್ನು ನಮ್ಮ ಧಾರ್ಮಿಕ ಸ್ಥಳದಿಂದಾನೆ, ಮುಂದೇನೂ ಅದೇ ರೀತಿ ಆಗಬೇಕು. ಉದಾಹರಣೆಗೆ ನಾನು ಹೇಳ್ತೀನಿ, ಇಲ್ಲಿಗೆ ಈ ದೇವಸ್ಥಾನದ ಸುತ್ತಲೂ ಅಂದರೆ ದೇವಸ್ಥಾನ ಇರೋ ಕಡೆ ಎಲ್ಲನ ನೀವು ಪ್ಲಾಸ್ಟಿಕ್ ಅನ್ನು ಕಡಿಮೆ ಉಪಯೋಗವನ್ನು ಮಾಡಿ ಸಂಪೂರ್ಣವಾಗಿ ಅದರಿಂದ ನಾಶ ಮಾಡಿದ್ರೆ ಉತ್ತಮವಾದಂತ ಅಂತ ಹೇಳ್ತಾ ಇದ್ದೀನಿ. ಸೊ ನೀವು ಆದಷ್ಟು ಈ ದೇವಸ್ಥಾನದ ಸುತ್ತಲೂ ನಂದು ಸಂಪೂರ್ಣವಾಗಿ ಈ ಪ್ಲಾಸ್ಟಿಕ್ ಅನ್ನು ಉಪಯೋಗವನ್ನು ಕಡಿಮೆ ಮಾಡಿ, ಪ್ಲಾಸ್ಟಿಕ್ ಉಪಯೋಗ ಬೇಡ ಅಂತಾನೆ ಹೇಳ್ತೀನಿ. ಅದೊಂದು ಚಿಕ್ಕ ಸಂದೇಶ ನಮ್ಮ ಯುವಕರ ಪರವಾಗಿ, ಯಾಕಂದ್ರೆ ಇಂತಹ ಹಾನಿಕಾರಕ ಉತ್ಪನ್ನಗಳನ್ನು ಉಪಯೋಗಿಸಿದ್ರೆ ನಮಗೆ ಮುಂಬರುವ ಪೀಳಿಗೆಗೆ ಬಹಳಷ್ಟು ಸಮಸ್ಯೆಗಳನ್ನು ಬರುತ್ತೆ. ಅದಕ್ಕಾಗಿ ನೀವೆಲ್ಲರೂ ಆದಷ್ಟು ಈ ಪರಿಸರದ ಕಾಳಜಿ ಇಟ್ಕೊಂಡು ಕೆಲಸ ಮಾಡಿ. ಅದೇ ರೀತಿ ನಮ್ಮ ಧಾರ್ಮಿಕ ಸ್ಥಳ ಇದಕ್ಕೆ ಕೇಂದ್ರವಾಗಿ ಈ ಬದಲಾವಣೆಗೆ ಹೇಳ್ತಾ ಶ್ರೀ ವೆಂಕಟೇಶ್ವರ ಸ್ವಾಮಿ ಕೃಪಾಕಟಾಕ್ಷ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಸದಾ ಅಂತ ಹೇಳ್ತಾ, ನಮಗೆ ಒಳ್ಳೆ ಆರೋಗ್ಯ ಅಭಿವೃದ್ಧಿಯನ್ನು ದಯಪಾಲಿಸಲಿ ಎಂದು ಪ್ರಾರ್ಥನೆ ಮಾಡ್ತೀನಿ. ಮೈಸೂರು ಮಹಾರಾಜರಿಗೆ, ಮೈಸೂರು ಮಹಾರಾಜರಿಗೆ, ಯದುನೇರ ಕೃಷ್ಣದತ್ತ ಚಾಮರಾಜ ಒಡೆಯರವರಿಗೆ, ಪ್ರಸಕ್ತ
ಕಮಿಟಿ ಮೆಂಬರ್ಸ್ ಎಲ್ಲ ಎಲ್ಲಪ್ಪ ಮಾಡ್ರಿ.